ನಮಸ್ಕಾರ ಸ್ನೇಹಿತರೆ, ಇನ್ನೇನು ಮಾನ್ಸೂನ್ ಸದ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ, ಕೆಲವು ಕಡೆ ಈಗಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀವು ಬೆಳೆಸಿರುವ ಗಿಡಗಳ ಬಗ್ಗೆ ಕೇರ್ ತಗೊಳ್ಳೋದು ಬಹಳ ಮುಖ್ಯ. ಇಲ್ಲಾಂದರೆ ನೀವು ಬೆಳೆಸಿರೋ ಗಿಡಗಳಿಗೆ ತೊಂದರೆ ಉಂಟಾಗ್ಬೋದು, ಅವು ಸರಿಯಾದ ಕೇರ್ ಇಲ್ಲದೆ ಸಾಯಲೂಬಹುದು. ಇಂದಿನ ವಿಡಿಯೋದಲ್ಲಿ ಈ ಮಳೆಗಾಲದಲ್ಲಿ ನಿಮ್ಮ ಗಿಡಗಳ ಬಗ್ಗೆ ನೀವು ತೆಗೆದುಕೊಳ್ಳಬೇಕಾದಂತಹ ಕೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಗಿಡಗಳಿಗೆ ನಾವು ಹಾಕೋ ನೀರಿಗಿಂತ ಮಳೆ ನೀರು ತುಂಬಾ ಉಪಯುಕ್ತ ಅಂತ ಅನ್ನಬಹುದು. ಇದರಲ್ಲಿ ನೈಟ್ರೋಜನ್ ಅಂಶ ಇರೋದ್ರಿಂದ ಗಿಡಗಳಿಗೆ ಇದು ಅಮೃತದಂತೆ ಕೆಲಸ ಮಾಡುತ್ತೆ. ಹಾಗಾಗಿ ಗಿಡಗಳಿಗೆ ಈ ನೀರು ಸಿಗೋ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ಡೈರೆಕ್ಟಾಗಿ ಗಿಡಗಳಿಗೆ ಈ ನೀರು ಬೀಳ್ತಾ ಇಲ್ಲ ಅಂತಂದರೆ ನೀವು ಮಳೆ ನೀರನ್ನು ಬಕೆಟ್ ಅಥವಾ ಟಬ್ನಲ್ಲಿ ಕಲೆಕ್ಟ್ ಮಾಡಿ ಗಿಡಗಳಿಗೆ ಹಾಕೋದು ಒಳ್ಳೆಯದು. ಇದು ಬೀಜಗಳು ಮೊಳಕೆಯೊಡೆದು ಗಿಡಗಳಾಗಿ ಬೆಳೆಯೋದಕ್ಕೆ ಪ್ರಶಸ್ತವಾದ ಕಾಲ. ಟೊಮ್ಯಾಟೊ, ಬದನೆಕಾಯಿ, ಕ್ಯಾಪ್ಸಿಕಮ್ ಇಂತಹ ಗಿಡಗಳನ್ನು ನೀವು ಈ ಸೀಸನ್ನಲ್ಲಿ ಚೆನ್ನಾಗಿ ಬೆಳ್ಕೊಳ್ಬಹುದು. ಈಗ ಈ ಮಾನ್ಸೂನ್ನಲ್ಲಿ ಗಿಡಗಳು ಹಾಳಾಗದೆ ಚೆನ್ನಾಗಿ ಬೆಳೆದು ಹೂಗಳನ್ನು ತರಕಾರಿಗಳನ್ನು ಬಿಡಬೇಕು ಅಂದರೆ ನೀವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಇದಕ್ಕಾಗಿ ನಾನು ಈಗ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ಯಾವ್ಯಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಪಾಟ್ನ ಕೆಳಭಾಗವನ್ನು ನೀವು ಕ್ಲೀನ್ ಮಾಡಬೇಕು. ಅಂದರೆ ಮಳೆಗಾಲದಲ್ಲಿ ಗಿಡಗಳಿಗೆ ಹೆಚ್ಚಿನ ನೀರು ಸಿಗುತ್ತೆ, ಹಾಗಾಗಿ ಮಳೆಯಲ್ಲಿ ಬಿದ್ದ ಎಕ್ಸಸ್ ವಾಟರ್ ಏನಿದೆ ಅದು ಕೆಳಗಡೆ ಹೋಲ್ ಮೂಲಕ ಹೊರ ಹೋಗೋದು ಬಹಳ ಮುಖ್ಯ. ಆದ್ದರಿಂದ ಈ ಡ್ರೈನೇಜ್ ಹೋಲ್ಗಳನ್ನು ನೀವು ಪರೀಕ್ಷೆ ಮಾಡಬೇಕು. ಕಸ ಏನಾದರೂ ಸಿಕ್ಕಾಕ್ಕೊಂಡಿದ್ದರೆ ಅದನ್ನ ತೆಗೆದುಹಾಕಿ. ಒಂದು ವೇಳೆ ಈ ಹೋಲ್ಗಳು ಪೂರ್ತಿಯಾಗಿ ಏನಾದರೂ ಬ್ಲಾಕ್ ಆಗಿದ್ದರೆ ನೀವು ರೀಪಾಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲದೇ ಇದ್ದರೆ ಗಿಡಗಳ ಬೇರುಗಳು ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಈಗ ಪಾಟ್ನಲ್ಲಿ ಮಣ್ಣಿನ ಪ್ರಮಾಣ ಏನಾದರೂ ಕಡಿಮೆಯಾಗಿದೆಯಾ ಅಂತ ಗಮನಿಸಿ. ಅಂದರೆ ಮಣ್ಣಿನ ಮೇಲ್ಭಾಗದವರೆಗೂ ಮಣ್ಣು ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಮಳೆಗಾಲದಲ್ಲಿ ನೀರು ನಿಂತು ಅಂದರೆ ನೀರು ಸ್ಟ್ಯಾಗ್ನೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಇದ್ದರೆ ನೀವು ಏನು ಮಾಡಬೇಕು ಅಂತಂದರೆ ಎರಡು ಭಾಗದಷ್ಟು ಮಣ್ಣು ಹಾಗೂ ಒಂದು ಭಾಗದಷ್ಟು ಕೌಡಂಗ್ ಅಥವಾ ಸಗಣಿ ಅಥವಾ ಯಾವುದಾದ್ರೂ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ ಈ ಭಾಗದಲ್ಲಿ ತುಂಬಬೇಕು. ಹೀಗೆ ಮಾಡೋದ್ರಿಂದ ಮಳೆಗಾಲದಲ್ಲಿ ಪಾಟ್ನ ಮೇಲ್ಭಾಗದಲ್ಲಿ ನೀರು ನಿಲ್ಲೋದನ್ನು ನಾವು ತಪ್ಪಿಸ್ಬೋದು. ಮಾನ್ಸೂನ್ನಲ್ಲಿ ಗಿಡಗಳಿಗೆ ಹಾಗೂ ಮಣ್ಣಿನ ಮೇಲ್ಭಾಗಕ್ಕೆ ಫಂಗಸ್ ಅಟ್ಯಾಕ್ ಆಗೋದು ಸಾಮಾನ್ಯ. ಆದ್ದರಿಂದ 15 ದಿನಗಳಿಗೆ ಒಮ್ಮೆ ಫಂಗಿಸೈಡನ್ನು ಸ್ಪ್ರೇ ಮಾಡಿ. ನೀಮ್ ಆಯಿಲ್ ಒಂದು ಪರಿಣಾಮಕಾರಿ ಫಂಗಿಸೈಡ್ ಅಂತ ಅನ್ಬೋದು. ಇದನ್ನು ನೀವು 10 ರಿಂದ 15 ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಬೇಕು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ ಒಂದು 4-5 ಹನಿ ಈ ನೀಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಗಿಡಗಳಿಗೆ 15 ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು. ಇದರಿಂದ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗೋದು ತಪ್ಪತ್ತೆ. ಆಮೇಲೆ ಮಣ್ಣಿನ ಮೇಲ್ಭಾಗದಲ್ಲೂ ಕೂಡ ಫಂಗಸ್ ಅಟ್ಯಾಕ್ ಆಗೋದನ್ನು ನೀವು ಗಮನಿಸ್ಬೋದು. ಇಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದರೆ ಈ ಫಂಗಸನ್ನು ಸ್ಕ್ರ್ಯಾಚ್ ಮಾಡಿ ತೆಗೆದುಬಿಡಿ. ನಂತರ ಈ ಭಾಗವನ್ನು 60%ನಷ್ಟು ಮಣ್ಣು, 20%ನಷ್ಟು ಕಾಂಪೋಸ್ಟ್ ಹಾಗೂ 20%ನಷ್ಟು ನೀಮ್ ಪೌಡರ್ನ ಮಿಕ್ಸ್ ಮಾಡಿ ಈ ಖಾಲಿ ಜಾಗವನ್ನು ತುಂಬೋದ್ರಿಂದ ನೀವು ಫಂಗಸನ್ನು ತಡೆಗಟ್ಬೋದು. ಈಗ ಬಹಳ ಮುಖ್ಯವಾದ ಕೆಲಸ ನೀವು ಏನು ಮಾಡಬೇಕು ಅಂತಂದರೆ ಗಿಡಗಳನ್ನು ಪ್ರೂನ್ ಮಾಡಬೇಕು. ಅಂದರೆ ಮಳೆಗಾಲಕ್ಕೆ ಮೊದಲು ಗಿಡವನ್ನು ಪ್ರೂನ್ ಮಾಡೋದು ಅಂದರೆ ಟ್ರಿಮ್ ಮಾಡೋದು ಬಹಳನೇ ಮುಖ್ಯ. ಇದರಿಂದ ಸಿಗುವ ಕಟಿಂಗ್ಸನ್ನು ಬಳಸ್ಕೊಂಡು ನೀವು ಹೊಸ ಗಿಡವನ್ನು ಬೆಳೆಸ್ಬೋದು. ಹೀಗೆ ಗಿಡವನ್ನು ಟ್ರಿಮ್ ಮಾಡೋದ್ರಿಂದ ಗಿಡ ಸಮೃದ್ಧವಾಗಿ ಆರೋಗ್ಯಯುತವಾಗಿ ಬೆಳೆಯುತ್ತೆ, ಹೊಸ ಎಲೆಗಳು ಹುಟ್ಕೊಳ್ತವೆ. ಗಿಡದಲ್ಲಿರುವ ಡ್ಯಾಮೇಜ್ಡ್ ಪಾರ್ಟ್ಸನ್ನು, ಒಣಗಿದ ಕೊಂಬೆಗಳನ್ನು, ಎಲೆಗಳನ್ನು ಎಲ್ಲವನ್ನು ನೀವು ಕಟ್ ಮಾಡಿ ತೆಗಿಬೇಕು. ಹೀಗೆ ಕಟ್ಟಾದಂಥ ಭಾಗಗಳಿಗೆ ನೀವು ಯಾವುದಾದ್ರೂ ಒಂದು ಫಂಗಿಸೈಡನ್ನು ಈ ರೀತಿ ಹಚ್ಚಬೇಕು. ಒಂದು ವೇಳೆ ನಿಮ್ಮಲ್ಲಿ ಫಂಗಿಸೈಡ್ ಇಲ್ಲ ಅಂತಂದರೆ ಪ್ಯೂರ್ ಆದ ಅರಿಶಿನ ಪುಡಿಯನ್ನು ಕೂಡ ಕಲಸಿ ಹಚ್ಚಬಹುದು. ಆಮೇಲೆ ಗಿಡದ ಕೆಳಭಾಗದಲ್ಲಿರುವಂತಹ ಎಲೆಗಳನ್ನು, ಚಿಗುರು ಅಥವಾ ಸಕ್ಕರೆಗಳನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಇವುಗಳಿಗೆ ಫಂಗಸ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಸಕ್ಕರೆಗಳನ್ನು ಹಾಗೆ ಏನಾದರೂ ಬಿಟ್ಟರೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಸಕ್ಕರೆ ಅಂದರೆ ಇದೆ, ಗಿಡದ ಬುಡ ಭಾಗದಲ್ಲಿ ಈ ಚಿಗುರು ಈ ರೀತಿ ಬೆಳೆದಿರುತ್ತೆ. ಇದನ್ನು ನೀವು ಕಟ್ ಮಾಡಿ ತೆಗಿಬೇಕು. ಇದರ ಜೊತೆಯಲ್ಲೇ ನೀವು ಮಣ್ಣಿನ ಮೇಲ್ಭಾಗದಲ್ಲಿ ಬೆಳೆದಿರುವಂತಹ ಕಳೆಗಳನ್ನು ಸಹ ಕಿತ್ತೆ ಹಾಕಬೇಕು. ಇಲ್ಲ ಅಂತಂದರೆ ಇವು ಪೋಷಕಾಂಶಗಳನ್ನು ಹೀರಿಕೊಂಡು ಗಿಡಕ್ಕೆ ಪೋಷಕಾಂಶಗಳು ಸಿಗದೇ ಇರೋ ಹಾಗೆ ಆಗುತ್ತೆ. ಮಾನ್ಸೂನ್ನಲ್ಲಿ ಗಿಡಗಳಿಗೆ ಹೆಚ್ಚು ನೀರು ಬೇಡ. ಮಳೆ ನೀರು ಇರುತ್ತೆ, ವಾತಾವರಣ ಕೂಡ ಕೂಲ್ ಆಗಿರುತ್ತೆ. ಆದ್ದರಿಂದ ಈ ಕಾಲದಲ್ಲಿ ಗಿಡಗಳಿಗೆ ಅತಿಯಾಗಿ ನೀರುಣಿಸೋದನ್ನು ತಪ್ಪಿಸಿ. ಓವರ್ ವಾಟರಿಂಗನ್ನು ಅವಾಯ್ಡ್ ಮಾಡಿ. ಯಾಕಂದರೆ
ಕಡಿಮೆ ಬಿಸಿಲು ಹಾಗೂ ಮಳೆಯಿಂದಾಗಿ ಮಣ್ಣು ಸಾಮಾನ್ಯವಾಗಿ ಹಸಿಯಾಗೇ ಇರುತ್ತೆ. ಆದ್ದರಿಂದ ಮಣ್ಣಿನ ಮೇಲ್ಭಾಗವನ್ನು ನೀವು ಚೆಕ್ ಮಾಡಬೇಕು. ಅಗತ್ಯ ಇದ್ದರೆ ಮಾತ್ರ ನೀರನ್ನು ಹಾಕಿ. ಎಕ್ಸಸ್ ವಾಟರ್ನಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಬಹುದು ಹಾಗೂ ಗಿಡಗಳು ದೀರ್ಘಕಾಲ ಬದುಕೋದು ಕಷ್ಟ ಆಗಬಹುದು. ಮಳೆಯಿಂದಾಗಿ ಪಾಟ್ಗಳಲ್ಲಿ ಅಧಿಕವಾಗಿ ನೀರು ಒಂದು ವೇಳೆ ಶೇಖರಣೆ ಆಗ್ತಾ ಇದ್ದರೆ ಪಾಟ್ನ ಜಾಗವನ್ನು ಬದಲಿಸಿ ಹಾಗೂ ಪಾಟ್ನಲ್ಲಿರುವಂಥ ಮಣ್ಣನ್ನು ಪರೀಕ್ಷಿಸಿ. ಅದು ಟೈಟ್ ಆಗಿದೆ ಅಂತ ಏನಾದರೂ ಅನಿಸಿದರೆ ಅಥವಾ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಒಂದು ಸ್ಕ್ರೂಡ್ರೈವರ್ನ ಸಹಾಯದಿಂದ ಕೇರ್ಫುಲ್ಲಾಗಿ ಮಣ್ಣನ್ನು ಸಡಿಲ ಆಗೋ ಹಾಗೆ ಮಾಡಿ. ಮಳೆಗಾಲದಲ್ಲಿ ಸೂರ್ಯನ ಬಿಸಿಲು ಗಿಡಗಳಿಗೆ ಸಿಗೋದು ಅಪರೂಪ. ಹೀಗಿರುವಾಗ ಒಂದು ವೇಳೆ ನಿಮ್ಮ ಗಿಡಗಳಿಗೆ ಸೂರ್ಯನ ಬೆಳಕು ನೇರವಾಗಿ ಬೀಳ್ತಿಲ್ಲ ಅಂತ ಏನಾದರೂ ಅನಿಸಿದರೆ ಗಿಡಗಳನ್ನು ಸೂರ್ಯನ ಬೆಳಕು ಇರೋ ಕಡೆ ಕೆಲವೊಮ್ಮೆ ಶಿಫ್ಟ್ ಮಾಡಿ. ಮಳೆ ನೀರು ಗಿಡಗಳಿಗೆ ಬಹಳ ಅಗತ್ಯ. ಆದರೆ ಈ ನೀರು ಮಣ್ಣಿಗೆ ನೇರವಾಗಿ ಬೀಳೋದ್ರಿಂದ ಸಾಯಿಲ್ ಎರೋಷನ್ ಉಂಟಾಗ್ಬೋದು, ಸಮೃದ್ಧವಾದ ಮಣ್ಣು ಕೊಚ್ಚಿಕೊಂಡು ಹೋಗ್ಬೋದು. ಆದ್ದರಿಂದ ಈ ನೀರು ನೇರವಾಗಿ ಮಣ್ಣಿಗೆ ಬೀಳೋದನ್ನು ತಪ್ಪಿಸೋದಕ್ಕೆ ಮೇಲ್ಭಾಗದಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಶೀಟನ್ನು ಬೇಕಿದರೆ ಕಟ್ಕೊಳ್ಬಹುದು. ನೀವು ಪಾಟ್ನ ಕೆಳಭಾಗದಲ್ಲಿ ಇಟ್ಟಿರುವಂತಹ ಪ್ಲೇಟ್ಸ್ಗಳನ್ನು ಆಗಾಗ್ಗೆ ಕ್ಲೀನ್ ಮಾಡೋದು ಒಳ್ಳೆಯದು. ಯಾಕಂದರೆ ಮಳೆಗಾಲದಲ್ಲಿ ಈ ಪ್ಲೇಟ್ಸ್ಗಳಲ್ಲಿ ಸಹ ನೀರು ತುಂಬಿಕೊಂಡಿರುತ್ತೆ. ಇದರಿಂದ ಪಾಟ್ನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಬಹುದು ಹಾಗೂ ಈ ನೀರಿನಲ್ಲಿ ಸೊಳ್ಳೆಗಳು ಅಥವಾ ಬೇರೆ ಬೇರೆ ಕೀಟಗಳು ಬೆಳೀಬಹುದು. ಆದ್ದರಿಂದ ಆಗಾಗ್ಗೆ ಈ ಪ್ಲೇಟ್ಸ್ಗಳನ್ನು ಕ್ಲೀನ್ ಮಾಡಿ ಇಡಿ. ಈ ಸೀಸನ್ ಗಿಡಗಳನ್ನು ರೀಪಾಟ್ ಮಾಡೋದಕ್ಕೆ ಅತ್ಯಂತ ಸೂಕ್ತ ಕಾಲ ಅಂತ ಅನ್ಬಹುದು. ಮಣ್ಣು ಹಸಿಯಾಗಿರುತ್ತೆ, ಗಿಡಕ್ಕೆ ಸಾಕಷ್ಟು ನೀರು ಸಿಗ್ತಾ ಇರುತ್ತೆ. ಆದ್ದರಿಂದ ಈ ಟೈಮ್ನಲ್ಲಿ ರೀಪಾಟ್ ಮಾಡಿ. ಸಣ್ಣ ಗಿಡಗಳನ್ನು ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡಿ. 15 ದಿನಗಳಿಗೆ ಒಮ್ಮೆ ಹಸುವಿನ ಸೆಗಣಿ ಅಂದರೆ ಕೌಡಂಗ್ ಅಥವಾ ಯಾವುದಾದ್ರೂ ಕಾಂಪೋಸ್ಟ್ ಜೊತೆಗೆ ನೀಮ್ ಪೌಡರನ್ನು ಮಣ್ಣಿಗೆ ಸೇರಿಸಿ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಜೊತೆಗೆ ಮಣ್ಣಿನಲ್ಲಿ ಫಂಗಸ್ ಬೆಳೆಯೋದನ್ನು ನೀವು ತಪ್ಪಿಸ್ಬೋದು. ಉದ್ದವಾಗಿ ಬೆಳೀತಿರುವಂತಹ ಗಿಡಗಳಿಗೆ ಕೋಲುಗಳಿಂದ ಸಪೋರ್ಟನ್ನು ಕೊಡಿ. ಇಲ್ಲದೇ ಇದ್ದರೆ ಮಳೆಗಾಲದಲ್ಲಿ ಗಾಳಿ ಮಳೆಯಿಂದಾಗಿ ಗಿಡಗಳು ಮುರಿಬಹುದು. ಈ ಕಾಲದಲ್ಲಿ ಗಿಡಗಳಿಗೆ ಇನ್ಫೆಕ್ಷನ್ಸ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಮೀಲಿ ಬಗ್ಸ್ಗಳಿಂದಾಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗಬಹುದು. ಗುಲಾಬಿ ಗಿಡಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ ಫಂಗಸ್ ಕಾಣಬಹುದು. ಗಿಡಗಳಲ್ಲಿ ಕೊಳೆಯುವ ರೋಗ ಕೂಡ ಕಾಣಿಸ್ಕೊಳ್ಬಹುದು. ಆದ್ದರಿಂದ ಗಿಡಗಳನ್ನು ಫ್ರೀಕ್ವೆಂಟಾಗಿ ಪರೀಕ್ಷೆ ಮಾಡ್ತಾ ಇರಿ. ಅಗತ್ಯ ಬಿದ್ದಾಗ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿ. ಗಿಡಗಳ ಸುತ್ತ ವೆಂಟಿಲೇಷನ್ ಸರಿಯಾಗಿದೆಯಾ ಪರೀಕ್ಷೆ ಮಾಡಿ. ಯಾಕೆಂದರೆ ಈ ಕಾಲದಲ್ಲಿ ಗಿಡದ ಸುತ್ತ ಇರುವಂತಹ ಡ್ರೈ ಆಗಿರುವ ತಣ್ಣನೆಯ ಗಾಳಿಯನ್ನು ತೇವಾಂಶದಿಂದ ಕೂಡಿರುವ ಬಿಸಿಯಾದ ಗಾಳಿ ರೀಪ್ಲೇಸ್ ಮಾಡುತ್ತೆ. ಈಗ ಗಿಡಗಳಿಗೆ ಫರ್ಟಿಲೈಸರ್ನ ಹೇಗೆ ಕೊಡಬೇಕು ನೋಡೋಣ ಬನ್ನಿ. ಒಂದು ವೇಳೆ ನೀವು ಗಿಡಗಳನ್ನು ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಸ್ಗಳಲ್ಲಿ ಬೆಳೆಸ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ನೆಲದಲ್ಲಿ ನೀವು ಬೆಳೆಸ್ತಾ ಇದ್ದರೆ ಮಳೆಯ ನೀರು ನೇರವಾಗಿ ಮಣ್ಣಿಗೆ ಬೀಳೋದ್ರಿಂದ ಮಣ್ಣಿನ ಟಾಪ್ ಲೇಯರ್ ಕೊಚ್ಚಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಅದಕ್ಕಾಗಿ ನೀವು NPK, ಹಸುವಿನ ಸಗಣಿ ಅಂದರೆ ಕೌಡಂಗ್, ನೀಮ್ ಪೌಡರ್, ಕಾಂಪೋಸ್ಟ್ ಇಂತಹ ಗೊಬ್ಬರಗಳನ್ನು ಮಣ್ಣಿಗೆ ಆಗಾಗ್ಗೆ ಸೇರಿಸೋದು ಒಳ್ಳೆಯದು. ಇದರಿಂದ ಮಣ್ಣು ಫಲವತ್ತಾಗಿರುತ್ತೆ ಹಾಗೂ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗೋದಿಲ್ಲ. ಮಳೆಗಾಲದಲ್ಲಿ ಗಿಡದ ಬೇರುಗಳಲ್ಲಿ ಸ್ಟೊಮ್ಯಾಟ ಅಂದರೆ ಪೋರ್ಸ್ ಅಥವಾ ರಂಧ್ರಗಳು ಓಪನ್ ಆಗಿರುತ್ತೆ. ಇದರಿಂದ ನೀವು ಗೊಬ್ಬರವನ್ನು ಸೇರಿಸಿದಾಗ ತಕ್ಷಣ ಅವು ಹೀರಿಕೊಳ್ತವೆ. ಪಾಟ್ಗಳಲ್ಲಿ ಗ್ರೋ ಬ್ಯಾಗ್ಸ್ಗಳಲ್ಲಿ ಉಪಯೋಗಿಸುವ ಪಾಟಿಂಗ್ ಮಿಕ್ಸ್ ಅಥವಾ ಮಣ್ಣು ವೆಲ್ ಡ್ರೈನ್ಡ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ಇದರಿಂದ ನೀರಿನ ಸ್ಟ್ಯಾಗ್ನೇಷನ್ನ ನೀವು ತಪ್ಪಿಸಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಕೇರ್ಗಳನ್ನು ನೀವು ತಗೊಂಡ್ರೆ ಮಳೆಗಾಲದಲ್ಲೂ ಕೂಡ ನಿಮ್ಮ ಗಿಡ ಹಾಳಾಗದೆ ಹೂಗಳನ್ನು ತರಕಾರಿಗಳನ್ನು ಚೆನ್ನಾಗಿ ಬಿಡೋ ಹಾಗೆ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.